ಎಲ್ಲರಿಗೂ ನಮಸ್ತೆ. ಪ್ರಾಚೀನ ಭಾರತದ ಇತಿಹಾಸದ ಬಗ್ಗೆ ವಿಚಾರ ಸಂಕಿರಣ ಮಾಡಲಿದ್ದಾರೆ ನಿಟ್ಟೆ NREM ಪಾಲಿಟೆಕ್ನಿಕ್ ಪ್ರಾಧ್ಯಾಪಕರು ಹೌದು, ಸೇವಾ ಭಾರತಿ ಇದರ ಸದಸ್ಯರಾಗಿರುವಂತಹ ವೆಂಕಟರಮಣ ಪ್ರಸಾದ್. ಆತ್ಮೀಯ ಬಂಧುಗಳೇ, ನಾವೆಲ್ಲರೂ ಭಾರತೀಯರು. ನಮ್ಮ ಮಾತೃಭೂಮಿ ಭಾರತ. ನಾವೆಲ್ಲರೂ ಭಾರತೀಯರು ಅಂತ ಹೇಳಲಿಕ್ಕೆ ಹೆಮ್ಮೆ ಪಡಬೇಕು ನಾವು. ಯಾಕೆ ಅಂತ ಹೇಳಿದರೆ, ಜಗತ್ತಿನಲ್ಲಿ ಸುಮಾರು 50 ನಾಗರಿಕತೆಗಳು ಆಗಿ ಹೋಗಿದವಂತೆ. ಆ 50 ನಾಗರಿಕತೆಗಳಲ್ಲಿ ಉಳಿದಿರುವಂಥ ಒಂದು 2-3ರಲ್ಲಿ ನಮ್ಮದು ಮಾತ್ರ, ನಮ್ಮ ಹಿಂದೂ ನಾಗರಿಕತೆ ಮಾತ್ರ ಇದು ಅವಿನಾಶಿಯಾಗಿ ಒಂದೇ ತರದಲ್ಲಿ ನಡೆದುಕೊಂಡು ಬರ್ತಾ ಇದೆ. ಅಂತಹ ಒಂದು ಅವಿನಾಶಿ ಪರಂಪರೆಯ ವಾರಸುದಾರರು ನಾವು. ನಮ್ಮ ಹಿಂದೆ ಏನೆಲ್ಲ ನಡೆದಿದೆ, ನಮ್ಮ ಪೂರ್ವಜರು ಏನೆಲ್ಲ ಸಾಧನೆಯನ್ನು ಮಾಡಿದ್ದಾರೆ, ಇದನ್ನು ಒಂದು ಸತಿ ನಾವು ಸಿಂಹಾವಲೋಕನ ಮಾಡಿದಾಗ ನಮಗೆ ಅದರಿಂದ ಸ್ಫೂರ್ತಿ ದೊರೆಯುತ್ತದೆ, ಪ್ರೇರಣೆ ದೊರೆಯುತ್ತದೆ. ಒಬ್ಬ ತತ್ವಜ್ಞಾನಿ ಹೇಳಿದಂತೆ, ಜಗತ್ತಿನ ಚರಿತ್ರೆಯ ಪುಟಗಳನ್ನು ನಾವು ಅವಲೋಕಿಸಿದಾಗ ಚರಿತ್ರೆಯ ಮೊದಲ ಪುಟಗಳಲ್ಲಿ ಭಾರತ ಇರಲೇಬೇಕು. ಅಕಸ್ಮಾತ್ ಭಾರತ ಇಲ್ಲ ಅಂತ ಹೇಳಿದರೆ, ಒಂದೋ ಆ ಚರಿತ್ರೆಯ ಮೊದಲನೇ ಪುಟ ಹರಿದು ಹೋಗಿರಬೇಕು, ಇಲ್ಲ ಅಂತ ಹೇಳಿದರೆ ಚರಿತ್ರಕಾರ ಉದ್ದೇಶಪೂರ್ವಕವಾಗಿ ಅದನ್ನು ತಿರುಚಿರಬೇಕು. ಜಗತ್ತಿನ ಇತಿಹಾಸಗಳಲ್ಲಿ, ಜಗತ್ತಿನ ಚರಿತ್ರೆಯಲ್ಲಿ ಭಾರತದ ಒಂದು ಸುವರ್ಣಾಕ್ಷರಗಳು ಇರಲೇಬೇಕು ಅಂತ ತತ್ವಜ್ಞಾನಿ ಹೇಳಿದಂತೆ. ಖಂಡಿತ ಇದು ಅವಿನಾಶಿ ಪರಂಪರೆ ಅಂತ ನಾನು ಹೇಳಿದೆ. ನಾವು ಹುಟ್ಟಿದ್ದು ಯಾವಾಗ ನಮಗೆ ಗೊತ್ತಿಲ್ಲ. ಸನಾತನ ನಮ್ಮ ಇಡೀ ಸಂಸ್ಕೃತಿ, ಇನ್ನು ನಾಶ ಆಗೋದು ಇಲ್ಲ. ಯಾಕೆ ಅಂತ ಹೇಳಿದರೆ ಇದೊಂದು ಅವಿಚ್ಛಿನ್ನವಾಗಿ ನಡ್ಕೊಂಡು ಬಂದಿದೆ. ಹಾಗಿರಬೇಕಾದ್ರೆ ಜಗತ್ತಿಗೆ ನಮ್ಮ ಅತಿದೊಡ್ಡ ಕೊಡುಗೆಗಳು ಏನು, ಇದನ್ನು ಸ್ವಲ್ಪ ನಾವು ವಿಶ್ಲೇಷಣೆ ಮಾಡೋದು ಒಳ್ಳೆಯದು, ಅದರಿಂದ ಪ್ರೇರಣೆ ಪಡೆಯುವುದು ಒಳ್ಳೆಯದು. ನಾನು ಒಂದೆರಡು ವಿಷಯಗಳನ್ನು ತಮ್ಮ ಮುಂದೆ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳಿದರೆ, ನಮ್ಮ ಅವಿನಾಶಿ ಪರಂಪರೆ ಒಂದು ಸಮುದ್ರದ ಹಾಗೆ. ಆ ಸಮುದ್ರದಿಂದ ಒಂದು ಸ್ವಲ್ಪ ಒಂದೆರಡು ಹನಿಗಳನ್ನು ನಾನು ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜ್ಞಾನದ ಇತಿಮಿತಿಯಲ್ಲಿ ಭಾರತದ ಸಾಧನೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೀನಿ. ಇರುವಂತಹ ವಿಷಯಗಳನ್ನು ಮನನ ಮಾಡಿಕೊಂಡು ತಾವು ದಯವಿಟ್ಟು ಇದರ ಬಗ್ಗೆ ಮುಂದೆ ಅಧ್ಯಯನ ಮಾಡಬೇಕು ಅಂತ ಎಲ್ಲರನ್ನೂ ಕೇಳ್ಕೊಳ್ತೀನಿ. ಜಗತ್ತಿನಲ್ಲಿ ಮೊದಲ ಸಾಹಿತ್ಯ ಯಾವುದು ಅಂತ ಕೇಳಿದರೆ ಅದು ನಮ್ಮ ವೇದಗಳಂತೆ. ಲಿಪಿಯೇ ಇಲ್ಲದಂತಹ ಸಮಯದಲ್ಲಿ ಒಂದು ಕ್ರಮಬದ್ಧವಾದಂತಹ ಒಂದು ಜ್ಞಾನ ಸಂಪತ್ತು ಆ ವೇದಗಳು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ, ಇದು ನಮಗೆ ಗೊತ್ತಿದೆ. ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದ ಹತ್ರ ನಮ್ಮ ಯೂನಿವರ್ಸಿಟಿ ಫಾರ್ ಹಿಂದೂ ಸ್ಟಡೀಸ್ ಅಂತ ಹೇಳುವಂಥ ಒಂದು ದೊಡ್ಡ ಯೂನಿವರ್ಸಿಟಿ ಇದೆ. ಅವರೆಲ್ಲರೂ ಹೇಳುವಂಥದ್ದು ಒಂದೇ, ವೇದಗಳು ಒಂದು ಅಗಾಧ ಜ್ಞಾನ ಭಂಡಾರ. ಯಾಕೆ, ಒಂದು ಸಣ್ಣ ಎಕ್ಸಾಂಪಲ್ ನಿಮ್ಮ ಮುಂದೆ ಹೇಳ್ತೀನಿ. ಪುರುಷ ಸೂಕ್ತ ಅಂತ ನಾವು ಓದ್ತೀವಿ. ನಾವು ಆ ಪುರುಷ ಸೂಕ್ತದಲ್ಲಿ ಒಂದು ಸಣ್ಣ ಒಂದು ಶ್ಲೋಕ ಇದೆ. ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾದ್ ಯದ್ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಲಂ. ಪ್ರೊಫೆಸರ್ ಸತೀಶ್ ಚಂದ್ರ ಅಂತ ಹೇಳುವಂಥ ಬೆಂಗಳೂರಿನ ಒಬ್ಬರು ಇಲೆಕ್ಟ್ರಿಕಲ್ ಇಂಜಿನಿಯರ್ ಹೇಳ್ತಾರೆ, ಇದು ಇಲೆಕ್ಟ್ರಿಸಿಟಿಯ ಜನರೇಷನ್ ಮಾಡುವಂತಹ ಒಂದು ಪ್ರಿನ್ಸಿಪಲ್ ಇದು. ಮುಂದುವರೆದು ಹೇಳ್ತಾರೆ, ಪ್ರತಿ ಸೂಕ್ತಗಳು ಕೂಡ ಒಂದೊಂದು ಥಿಯರಂಗಳು, ಅದರಲ್ಲಿ ಒಂದೊಂದು ರೀತಿಯಲ್ಲಿರುವಂಥ ಬೇರೆ ಬೇರೆ ಥರದಲ್ಲಿರುವಂಥ ಟೆಕ್ನಾಲಜಿಗಳು ಅಡಕವಾಗಿದೆ. ಇದನ್ನು ಅವರು ಹೇಳ್ತಾರೆ. ವೇದಗಳನ್ನು ಒಂದು ಉಚ್ಚಾರಣೆ ಮಾಡುವಂಥ ಕ್ರಮಗಳು, ಲಿಪಿಯೇ ಇಲ್ಲದಂಥ ಸಮಯದಲ್ಲಿದ್ದಂಥ ವೇದಗಳು ಇವತ್ತಿಗೂ ಕೂಡ ಅದೇ ಥರ ನಡ್ಕೊಂಡು ಬಂದಿದೆ ಅಂತ ಹೇಳಿದರೆ ಅದರಲ್ಲೊಂದು ಸೂಕ್ತವಾದಂಥದ್ದು ಪಠ್ಯಕ್ರಮ ಉಂಟಂತೆ. ಆ ಪಠ್ಯಕ್ರಮವನ್ನು ಅಕ್ಷರ, ಮಂತ್ರ, ಜಟ, ಘನ, ಮಾಲ, ಹೀಗೆ ನಾವು ಒಂದು 8 ವಿಧದಲ್ಲಿ ವೇದಗಳನ್ನು ಉಚ್ಚಾರ ಮಾಡ್ತಾರಂತೆ, ಅಭ್ಯಾಸ ಮಾಡ್ತಾರಂತೆ. ಆ ಥರ ಅಭ್ಯಾಸ ಮಾಡಿರುವಂತಹ ಜ್ಞಾನ ಅದು ಒಂದು ಚೂರು ವ್ಯತ್ಯಾಸ ಆಗದೆ ಇಷ್ಟು ಪರಂಪರೆಯಲ್ಲಿ ಕೊಂಡು ಬಂದಿದೆ.
ಒಂದು ವಿಶೇಷವಾದಂಥ ಪಠ್ಯಕ್ರಮ ವೇದಗಳು ಕೊಡ್ತಾ ಇದೆ. ವೇದಗಳು ನಮ್ಮ ಇಡೀ ಜೀವನವನ್ನು ರೂಪಿಸಿಕೊಂಡಿದೆ. ಹೀಗೆ ನಾವು ಹುಡುಕಿದರೆ ಬಹಳ ವಿಶೇಷಗಳು ಕಾಣ್ತದೆ ಇದರಲ್ಲಿ. ಇನ್ನೊಂದು ಸಣ್ಣ ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ಇವತ್ತು ನಾವು ಪರಿಸರ ಹಾಳಾಗಿದೆ ಅಂತ ಹೇಳ್ತೀವಿ. ಪರಿಸರವನ್ನು ಉಳಿಸ್ಕೊಳ್ಳೋದು ಹೇಗೆ? ಪರಿಸರವನ್ನು ಉಳಿಸ್ಕೊಳ್ಳಿಕ್ಕೆ ಒಂದೇ ಒಂದು ವಿಧಾನ ಏನಂತ ಹೇಳಿದರೆ, ಪರಿಸರದಿಂದ ನಾವು ಏನು ತೆಗೆದುಕೊಂಡಿದ್ದೀವೋ ಅದನ್ನು ಪುನಃ ಅದಕ್ಕೆ ಕೊಡಬೇಕು. ಕೊಡುವಂಥದ್ದು ಹೇಗೆ? ಇದಕ್ಕೆ ನಮಗೆ ನಮ್ಮ ಅಥರ್ವವೇದದಲ್ಲಿ ಒಂದು ಬರ್ತದೆ, ಮಾತಾ ಪೃಥ್ವಿಹಿ ಪುತ್ರೋಹಂ ಪೃಥವ್ಯಾಹ. ಇದನ್ನು ನಾವು ನೆನ್ಪಿಟ್ಕೊಳ್ಬೇಕು. ಈ ಧರಿತ್ರಿ, ಈ ಭೂಮಿ ನಮ್ಮ ತಾಯಿ, ನಾವು ಅದರ ಮಕ್ಕಳು ಅಂತ ಹೇಳಿದರೆ, ನಮ್ಮ ತಾಯಿಗೆ ಯಾವತ್ತೂ ಮಕ್ಕಳು ಏನಾದರೂ ಕೊಡ್ತಾನೆ ಇರಬೇಕು. ಒಂದು ಸಣ್ಣ ಒಂದು ಕಲ್ಪನೆಯನ್ನು ಮುಂದಿಟ್ಟಿದ್ರು ವೇದದಲ್ಲಿ. ಅಗ್ನಿಹೋತ್ರ ಮಾಡು. ಅಗ್ನಿಹೋತ್ರ ಮಾಡ್ತಾ ಇದ್ದಾಗ ನಾವು ಹೇಗೆ ವಾತಾವರಣದಿಂದ ಕನ್ಸಂಪ್ಷನ್ ಮಾಡ್ತೀವೋ ಆಕ್ಸಿಜನನ್ನು, ಅದೇ ಥರ ಆಕ್ಸಿಜನನ್ನು ನಾವು ಪುನಃ ವಾಪಸ್ ಕೊಡಬೇಕು, ವಾತಾವರಣ ಶುದ್ಧೀಕರಣ ಮಾಡಬೇಕು. ಅದನ್ನು ಮಾಡಲಿಕ್ಕೆ ಒಂದು ಸಣ್ಣ ಸರಳ ಸೂತ್ರ ಏನಂದರೆ ಅಗ್ನಿಹೋತ್ರ. ಹೀಗೆ ವೇದಗಳು ನಮ್ಮ ಜೀವನವನ್ನೇ ರೂಪಿಸ್ಕೊಂಡಿದೆ. ಇಡೀ ಜಗತ್ತಿಗೆ ಇವತ್ತು ಈ ಕೊರೋನಾದ ಗಲಾಟೆಯ ಮಧ್ಯದಲ್ಲಿ, COVID-19 ವಿರುದ್ಧ ನಮ್ಮ ಹೋರಾಟದಲ್ಲಿ ನಮಗೆ ದಾರ್ಶನಿಕ ಆಗಬಲ್ಲವು. ವೇದಗಳು ಅತ್ಯಂತ ಪ್ರಾಚೀನ ಸಾಹಿತ್ಯ ಅಂತ ಹೇಳ್ತಾರೆ, ಜಗತ್ತಿನ ಮೊದಲ ಸಾಹಿತ್ಯ. ಜಗತ್ತಿನ ಮೊದಲ ಸಾಹಿತ್ಯದ ಸಮಯದಲ್ಲಿ ನಮಗೆ ಬರವಣಿಗೆ ಇರಲಿಲ್ಲ, ಪ್ರಾಕೃತ ಭಾಷೆ ಇತ್ತು. ನಂತರ ಬಂದಂತಹದ್ದು ಭಾಷೆ ಸಂಸ್ಕೃತ. ಸಂಸ್ಕೃತ ಇಡೀ ಜಗತ್ತಿನಲ್ಲಿರುವಂಥ ಎಲ್ಲ ಭಾಷೆಗಳ ಜನನಿ ಅಂತ ಎಲ್ಲರೂ ಹೇಳ್ತಾರೆ. ಇಂಗ್ಲಿಷ್ ನಾವು ಹೆಚ್ಚು ಉಪಯೋಗಿಸ್ತೀವಿ ಈಗ. ಆ ಇಂಗ್ಲಿಷಿನ ಮೂಲ ಇರುವಂಥದ್ದು ಲ್ಯಾಟಿನ್ನಲ್ಲಿ, ಲ್ಯಾಟಿನ್ನ ಮೂಲ ಯಾವುದಂದ್ರೆ ಸಂಸ್ಕೃತ. ಹೀಗೆ ಸಂಸ್ಕೃತವನ್ನು ನಾವು ಗಮನಿಸಿದರೆ ಇದು ಎಲ್ಲ ಭಾಷೆಗಳ ಜನನಿ. ನಮ್ಮ ಭಾರತದಲ್ಲಿರುವಂಥ ಎಲ್ಲ ಭಾಷೆಗಳಿಗಂತೂ ಸಂಸ್ಕೃತ ಜನನಿ. ವಿಶೇಷ ನೋಡಿ, ಅದರಲ್ಲಿ ಇರುವಂಥದ್ದು ಸ್ವರಾಕ್ಷರಗಳು ಮತ್ತು ವ್ಯಂಜನಗಳು. ಆ ಸ್ವರಾಕ್ಷರಗಳು ಎಲ್ಲಿಂದ ಬರ್ತವೆ ಅಂತ ಹೇಳಿದ್ರೆ ಹೊಟ್ಟೆಯಿಂದ ಬರ್ತವೆ, ಉದರದಿಂದ ಬರ್ತವೆ. ಆ ಈ ಊ ಇದೆಲ್ಲವೂ ನಮಗೆ ಗೊತ್ತು, ಕನ್ನಡದಲ್ಲಿ ಹೀಗಿದೆ ಹಾಗಿದೆ ಸಂಸ್ಕೃತದಲ್ಲಿ. ಇನ್ನೂ ಸ್ವಲ್ಪ ಮುಂದುವರೆದು ನೋಡಿ, ಕ ಕ ಗ ಗ ಗ ಚ ಚ ಝ ಝ ನ ಟ ಟ ಡ ಡ ಣ ತ ತ ದ ದ ನ ಪ ಪ ಬ ಬ ಮ. ಪ್ರತಿಯೊಂದು ಕಡೆಯಲ್ಲೂ ನೀವು ಗಮನಿಸ್ತಾ ಹೋಗಿ, ಕ ಕ ಗ ಗ ಗ ಅಂತ ಹೇಳುವಾಗ ನಮ್ಮ ಗಂಟಲಿನ ಮೇಲಿನ ಅಲ್ಲಿಂದ ಶುರುವಾಗ್ತದೆ ಕ ಕ ಗ ಗ. ಚ ಚ ಝ ಝ ಝ ಅಂತ ಹೇಳುವಾಗ ನಮ್ಮ ನಾಲಿಗೆ ಮೇಲಕ್ಕೆ ಸ್ವಲ್ಪ ಇನ್ನು ಮುಂದಕ್ಕೆ ಬರ್ತದೆ, ನಾಲಿಗೆಯ ಮುಂದಿನ ಭಾಗದಿಂದ ಬರ್ತದೆ. ಟ ಟ ಡ ಡ ಣ ನಾವು ಮುಂದೆ ಹೊಡಿ, ನಮ್ಮ ನಾಲಿಗೆ ಮುಂದಕ್ಕೆ ಹೊಡಿಬೇಕು ಮೇಲೆ ನಮ್ಮ ಬಾಯಿಯ ಹತ್ರ. ತತ ದದನ ಹಲ್ಲು ಬೇಕೇ ಬೇಕು ಅದಕ್ಕೆ ಮಾತಾಡಲಿಕ್ಕೆ. ಇನ್ನು ಪಪ್ಪ ಬಾಬಾಮ ತುಟಿ ಬೇಕು ಅದಕ್ಕೆ. ಹೀಗೆ ಎಲ್ಲವನ್ನ ವರ್ಗೀಕರಣ ಮಾಡಿದ್ದಾರೆ, ವರ್ಗೀಕೃತ ವ್ಯಂಜನಗಳು. ಇನ್ನು ಯಾವುದು ವರ್ಗೀಕೃತ ಆಗಲಿಲ್ವೋ ಅವನ ಅವರ್ಗೀಯ ವ್ಯಂಜನಗಳು ಯಾರಾಳ ಈ ಥರ ಬರ್ತದೆ. ಸಂಸ್ಕೃತ ಅತ್ಯಂತ ವೈಜ್ಞಾನಿಕವಾದ ಭಾಷೆ. ಇವತ್ತು ನಾಸಾದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳುವಂತಹ ಒಂದು ಸೆಕ್ಷನ್ನಲ್ಲಿ ಅಭ್ಯಾಸ ಮಾಡಬೇಕಾದ್ರೆ ಸಂಸ್ಕೃತ ಕಡ್ಡಾಯ ಅಂತ ಅವ್ರು ಹೇಳಿದ್ದಾರೆ. ಕಾರಣ ಏನು ಅಂತ ಹೇಳಿದರೆ, ಸಂಸ್ಕೃತದಲ್ಲಿ ಯಾವುದು ವಾಯ್ಸ್ ಸೆನ್ಸಿಂಗ್ ಇದೆಯೋ ಅದಕ್ಕೆ ಒಂದು ಸೂಟೇಬಲ್, ಮೋಸ್ಟ್ ಸೂಟೇಬಲ್ ಲ್ಯಾಂಗ್ವೇಜ್ ಕಂಪ್ಯೂಟರಿಗೆ ಅಂತ ಹೇಳಿದ್ದಾರೆ ಅವರು. ಸಂಸ್ಕೃತದ ಭಾಷೆ ನಮ್ಮ ಒಂದು ಜೀವನಾಡಿ ಆಗಿದೆ. ಇದು ಜಗತ್ತಿಗೆ ಅತ್ಯಂತ ದೊಡ್ಡ ಕೊಡುಗೆ ಭಾಷೆ. ನಮಗೆ ನೋಡಿ, ಇಂಗ್ಲೀಷ್ನಲ್ಲಿ ಸ್ವಲ್ಪ ಯೋಚನೆ ಮಾಡಿ. ನಾವು ಇಂಗ್ಲೀಷ್ನಲ್ಲಿ CUT ಅಂತ ಹೇಳಿದರೆ ಏನು ಹೇಳ್ತೀವಿ ನಾವು? ಕಟ್ ಅಂತ ಓದ್ತೀವಿ, ಕಟ್ ಅಂತ. PUT ಅಂದರೆ ಪುಟ್ ಅಂತ ಓದ್ತೀವಿ. CUT ಕಟ್, PUT ಪುಟ್. ಯಾಕೆ ಇದು? ಯಾಕೆ ಅಂತ ಹೇಳೋದಕ್ಕೆ ವಿವರಣೆ ಇಲ್ಲ. CUT ಕಟ್ಟನ್ನು ಕಟ್ ಅಂತ ಓದಬೇಕು, PUT ಪಟ್ಟನ್ನು ಪುಟ್ ಅಂತ ಓದಬೇಕು. ಯಾಕೆ? ವಿವರಣೆ ಇಲ್ಲ ಅಲ್ಲಿ. ಎ ಆದಮೇಲೆ ಬಿ ಆದಮೇಲೆ ಸಿ, ಯಾಕೆ ಬಂದಿದೆ? ವಿವರಣೆ ಇಲ್ಲ. ಆದರೆ ನಮ್ಮ ಸಂಸ್ಕೃತದಲ್ಲಿ ಮತ್ತು ಸಂಸ್ಕೃತವನ್ನು ಆಧಾರವಾಗಿಟ್ಟುಕೊಂಡ ಎಲ್ಲ ಭಾರತೀಯ ಭಾಷೆಗಳಲ್ಲಿ ಇದೇ ಥರದಲ್ಲಿ ವರ್ಗೀಕೃತವಾಗಿದೆ, ವೈಜ್ಞಾನಿಕವಾದ ಭಾಷೆ. ಯಾವ ಕಡೆಯಿಂದ ಎಲ್ಲಿಂದ ಸ್ವರ ಬರ್ತದೋ ಅದಕ್ಕೆ ಸರಿಯಾದಂಥ ಉಚ್ಚಾರ. ಇದು ವಿಶೇಷ. ಸಂಸ್ಕೃತ ಭಾಷೆ ನಮಗೆ ತುಂಬ ಅಗಾಧ ಜ್ಞಾನವನ್ನು ಕೊಟ್ಟಿದೆ. ಜಗತ್ತಿನ ಮೊದಲ ಕಾವ್ಯ ಯಾವ ಅಂತ ಕೇಳಿದರೆ ಎಲ್ಲರೂ ಹೇಳುವಂಥದ್ದು ರಾಮಾಯಣ. ಶ್ಲೋಕ ರೂಪದಲ್ಲಿದೆ. ಜಗತ್ತಿನಲ್ಲಿ ಆದಿ ಕವಿ ಯಾರು ಅಂದರೆ ಅದೇ ವಾಲ್ಮೀಕಿಯೇ ಬರಬೇಕು, ಇನ್ಯಾರು ಸಾಧ್ಯ ಇಲ್ಲ. ಹೀಗೆ
ಯಾವುದೆಲ್ಲ ಸಾಹಿತ್ಯದಲ್ಲಿ ಇದೆಯೋ ಅದರ ಎಲ್ಲದಕ್ಕೂ ಮೂಲ ಎಲ್ಲವೂ ಮೊದಲ ಸ್ಥಾನದಲ್ಲಿರುವಂಥದ್ದು ಭಾರತ. ಇವು ಬರೀ ಸಾಹಿತ್ಯಗಳು ಮಾತ್ರ ಅಲ್ಲ, ರಾಮಾಯಣ ಮಹಾಭಾರತಗಳು ನಮ್ಮ ಜೀವನ ದರ್ಶನಗಳಂತೆ. ಯಾವುದು ಮಾಡಬೇಕು, ಯಾವುದು ಮಾಡಬಾರದು, ಹೇಗೆ ಮಾಡಬೇಕು, ಯಾವತ್ತು ಮಾಡಬೇಕು. ಸಣ್ಣ ಉದಾಹರಣೆ ನೋಡಿ, ಹನುಮಂತ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋದು ಹೇಗೆ ಸೀತೆಗೆ? ಒಂದು ಆ ಪರಿಮ ಅದನ್ನು ನಾವು ಗಮನಿಸಿದರೆ ಅವನು ಯಾವ ರೀತಿಯಲ್ಲಿ ಸೀತೆಗೆ ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾನೆ, ಇವತ್ತಿನ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅದು. ಪ್ರತಿಯೊಂದು ಕಡೆಯಲ್ಲಿ ಈ ಥರ ಇದೆ, ಒಂದು ಜೀವನ ದರ್ಶನ ಅದು. ನಮ್ಮ ಆ ಸಾಹಿತ್ಯಗಳು ನಮ್ಮ ಜೀವನ ದರ್ಶನಗಳು, ಇದು ಜಗತ್ತಿಗೆ ಅತ್ಯಂತ ದೊಡ್ಡ ಕೊಡುಗೆ. ಇನ್ನೂ ಒಂದು ಅತ್ಯಂತ ದೊಡ್ಡ ಕೊಡುಗೆ ನಮಗೆ ಕಾಣುವಂಥದ್ದು ಗಣಿತಶಾಸ್ತ್ರ. ಗಣಿತದಲ್ಲಿ ಸ್ವಲ್ಪ ಗಮನಿಸಿ ನೀವು, ಎಲ್ಲರೂ ಸುಮ್ಮನೆ ತಮಾಷೆ ಕೇಳ್ತಾರೆ ಭಾರತದ ಕೊಡುಗೆ ಏನು ಜಗತ್ತಿಗೆ ಅಂತ ಹೇಳಿದರೆ ಸೊನ್ನೆ. ಸೊನ್ನೆಯ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಭಾರತ. ಹಾಗೆ ತುಂಬ ತಮಾಷೆಯಾಗಿಯೂ ಹೇಳ್ತಾರೆ, ನಮ್ಮ ಭಾರತದಲ್ಲಿ ಇರುವಂಥ ತುಂಬ ಜನರಿಗೆ ಗಣಿತದಲ್ಲಿ ಹೆಚ್ಚು ಮಾರ್ಕ್ ಬರೋದು ಸೊನ್ನೆ. ಆದರೆ ಸ್ವಲ್ಪ ನಾವು ಯೋಚನೆ ಮಾಡೋಣ, ಆ ಸೊನ್ನೆಯ ಕಲ್ಪನೆ ಇಲ್ಲದೇ ಇದ್ದರೆ ಇವತ್ತಿನ ಯಾವುದೇ ಲೆಕ್ಕಗಳು ಸಾಧ್ಯ ಇಲ್ಲ, ಕಂಪ್ಯೂಟರ್ ಬರ್ಲಿಕ್ಕಂತ ಸಾಧ್ಯವೇ ಇಲ್ಲ. ಯಾಕೆಂದರೆ ಕಂಪ್ಯೂಟರ್ನಲ್ಲಿ ಇರುವಂಥದ್ದೇ ಜೀರೋ ಆ್ಯಂಡ್ ಒನ್. ಈ ಜೀರೋದ ಕಲ್ಪನೆ ಬ್ರಹ್ಮಗುಪ್ತನ ಕಾಲದಲ್ಲಿ ಬಂತಂತೆ. ಜೀರೋಕ್ಕೊಂದು ಚಿಹ್ನೆಯನ್ನು ಕೊಟ್ಟಿದ್ದು ಬ್ರಹ್ಮಗುಪ್ತ ಅಂತೆ. ಅದರ ಹಿಂದೆ ಎಷ್ಟು ಹಿಂದೆಯಿಂದಲೂ ನಮ್ಮ ಸೊನ್ನೆಯ ಕಲ್ಪನೆ ಇದೆ. ಇನ್ನು ಸಂಖ್ಯಾಶಾಸ್ತ್ರ ಖಗೋಳದ ನಮ್ಮ ಗಣಿತದೊಟ್ಟಿಗೆ ಬರುವಂಥದ್ದು ಸಂಖ್ಯಾಶಾಸ್ತ್ರ. ಸಂಖ್ಯಾಶಾಸ್ತ್ರದಲ್ಲಿ ನಮಗೆ ಎಷ್ಟು ಗೊತ್ತುಂಟೀಗ, ಏಕ ದಶ ಶತ ಸಾವಿರ ಸಹಸ್ರ, ಈಗ ನಮ್ಮ ಸಾವಿರ ಆದಮೇಲೆ 10,000 ಲಕ್ಷ, 10 ಲಕ್ಷ ಕೋಟಿ, ಅಲ್ಲಿ ಮುಂದಕ್ಕೆ ನಮ್ಮದು ಕೋಟಿಯಲ್ಲೇ ಲೆಕ್ಕ ಇರ್ತದೆ. ಆದರೆ ನಮ್ಮ ಹಿಂದಿನ ಕಲ್ಪನೆಗಳು 10^140 ಅಸಂಖ್ಯೇಯ ಅಂತ ಹೇಳಿದಂಥ ಒಂದು ಶಬ್ದ ಅಂತ ಇದೆ. 10^53 ತಲ್ಲಕ್ಷಣ ಅಂತ ಹೇಳುವಂಥ ಶಬ್ದ. ಅಂದರೆ 10^53 ಕ್ಯಾಲ್ಕುಲೇಷನ್, 10^140 ಕ್ಯಾಲ್ಕುಲೇಷನ್. ಕಡಿಮೆ ಎಷ್ಟು ಬರ್ಬೋದು ಅಂತ ಹೇಳಿದರೆ 10^-7 ಗೊತ್ತಿತ್ತಂತೆ. 10^-7 ತ್ರುಟಿಗಳು ಅಂತ ಹೇಳ್ತಾರೆ. ಹೀಗೆ ತ್ರುಟಿ ಮತ್ತು ದೊಡ್ಡದಾಗಿ ತಲ್ಲಕ್ಷಣ, ಇದರ ಮಧ್ಯದಲ್ಲಿ ಸಂಖ್ಯೆಗಳು, ಆ ಸಂಖ್ಯೆಗಳನ್ನೆಲ್ಲ ಬರೀಲಿಕ್ಕೆ ಉಪಯೋಗಿಸಿದಂಥ ದಶಮಾನ ಪದ್ಧತಿ, ಇದು ನಮ್ಮ ಭಾರತದ ಅತ್ಯಂತ ಶ್ರೇಷ್ಠ ಕೊಡುಗೆ ಭಾರತ ಜಗತ್ತಿಗೆ. ಸೊನ್ನೆಯ ಕಲ್ಪನೆ ಮತ್ತು ಈ ದಶಮಾನ ಪದ್ಧತಿ. ಇನ್ನು ಪೈ ಬೆಲೆ ನಾವು ಗಮನಿಸ್ತೀವಿ, ವೃತ್ತ ಹಾಕಬೇಕು, ವೃತ್ತ ಹಾಕಬೇಕಾದ್ರೆ ನಮಗೆ ಒಂದು ಪೈ ಬರ್ತದೆ. ಆ ಪೈಯನ್ನು ನಾವು ಕಾನ್ಸ್ಟೆಂಟ್ ಅಂತ ಹೇಳ್ತೀವಿ. ಈ ಕಾನ್ಸ್ಟೆಂಟಿನ ವ್ಯಾಲ್ಯೂ ಎಷ್ಟು ಇವತ್ತು ನಾವು ಕ್ಯಾಲ್ಕುಲೇಟರ್ನ ಆಪರೇಟ್ ಮಾಡಿದರೆ ನಮಗೆ ಗೊತ್ತಾಗ್ತದೆ. ಒಂದು ಅಷ್ಟು ಉದ್ದ ಅದೊಂದು ಉದ್ದಕ (3.1415) ಸಿ ಹೀಗೆ ಹೋಗ್ತಾ ಇರ್ತದೆ. ನಮ್ಮ ಹಿಂದೆ ಒಬ್ಬ ಆರ್ಯಭಟ ಅಂತ ಇದ್ದ, ಆ ಆರ್ಯಭಟ ಭಾರಿ ಚೆನ್ನಾಗಿ ಪೈಯ ಕಲ್ಪನೆಯನ್ನು ಕೊಟ್ಟಿದ್ದಾನೆ. ಭಾರಿ ಚೆನ್ನಾಗಿದೆ ನೋಡಿ ಅದು ಆ ಶ್ಲೋಕ. ಚತುರಧಿಕಶತಂ ಅಷ್ಟಗುಣಾಂ ದ್ವಿಷಷ್ಟಿಸ್ತಥಾ ಸಹಸ್ರಾಣಾಂ ಅಯುತದ್ವಯ ನಿಷ್ಕಂಬಸ್ಯ ಆಸನ್ನ ವೃತ್ತ ಪರಿಮಾಣ ಅಂತ ಹೇಳಿದ. ಅಂದರೆ ಅರ್ಥ 104×8+62,000 ಮಾಡಿದರೆ ಅದನ್ನು ಡಿವೈಡ್ ಮಾಡಿದರೆ ನಮಗೆ 20,000 ಡಿವೈಡ್ ಮಾಡಿದರೆ ಬರುವಂಥ ಶಬ್ದ ಇದೆಯಲ್ಲ ಅದು ಕಾನ್ಸ್ಟೆಂಟ್ 3.1416 ಅಪ್ ಟು 4th ಡಿಜಿಟ್ ನಮಗೆ ಕೊಟ್ಟಿದ್ದಾನೆ ಆರ್ಯಭಟ ಪೈಯ ಬೆಲೆಯನ್ನು. ಸೊನ್ನೆಯನ್ನು ಕಂಡುಹಿಡಿದವರು ನಾವು, ಪೈಯ ಬೆಲೆಯನ್ನು ಹೇಳಿದವರು ನಾವು, ರೇಖಾಗಣಿತದ ಮೂಲ ಕರ್ತೃಗಳೇ ನಾವು. ಬೋಧಾಯನ ಸೂತ್ರ, ಶುಂಭ ಸೂತ್ರ ಇವುಗಳು ವೇದಗಳ ಕಾಲದಲ್ಲಿ ಇದ್ದಿದ್ದು. ಇವತ್ತಿಗೂ ನಾವು ಮಕ್ಕಳಿಗೆ ಕಲಿಸಬೇಕಾದ್ರೆ ಪೈಥಾಗರಸ್ ಥಿಯರಮ್ನ ಜೊತೆಯಲ್ಲಿ ಬೋಧಾಯನ ಪೈಥಾಗರಸ್ ಥಿಯರಮ್ ಅಂತಲೇ ಹೇಳ್ತಾರೆ. ಯಾಕೆಂತ ಹೇಳಿದರೆ ಪೈಥಾಗರಸ್ ಬಂದಿದ್ದು ಮೊನ್ನೆ ಕ್ರಿಸ್ತಪೂರ್ವ 1-2 ಶತಮಾನದ ಹಿಂದೆ. ಆದರೆ ನಮ್ಮದು ಹಿಂದಿನಿಂದ ಬಂದಿರುವಂಥದ್ದು ಯಾವುದೆಲ್ಲ ತ್ರಿಕೋನ ಮಿತಿ ಇದೆಯೋ ಆ ತ್ರಿಕೋನ ಮಿತಿಯನ್ನು ನಾವು ಲೆಕ್ಕ ಹಾಕಿರುವಂಥದ್ದು ಪೂರ್ತಿಯಾಗಿರುವಂತಹದ್ದು ಇದರಲ್ಲೇ. ಶುಭ ಸೂತ್ರಗಳು ಎಲ್ಲವೂ ಇರುವಂತಹದ್ದು ಕೂಡ ನಮ್ಮ ವೇದಗಳಲ್ಲಿ. ನೆನಪಿಟ್ಕೊಳ್ಬೇಕು, ಜಗತ್ತಿಗೆ ತ್ರಿಕೋನವನ್ನು ಕಲಿಸಿದ್ದು ಭಾರತ, ತ್ರಿಕೋನ ಮಿತಿಗಳನ್ನು ಕಲಿಸಿದ್ದು ಭಾರತ. ಪೈಥಾಗರಸ್ ಥಿಯರಂ ನಾವು ಈಗ ಏನು ಕಲಿತೀವೋ ಅದರ ಹಿಂದೆ ನಿಜವಾಗಿ ಅದು ಬಂದಿರೋದು ಯಾರಂದರೆ ಬೋಧಾಯನ ಸೂತ್ರ, ಶುಲ್ಭ ಸೂತ್ರಗಳೊಟ್ಟಿಗೆ ಬರ್ತದೆ. ಹೀಗೆ ಗಣಿತಶಾಸ್ತ್ರದಲ್ಲಿ ಅತ್ಯಂತ ಶ್ರೇಷ್ಠವಾಗಿದ್ದವರು ನಾವು, ಭಾಸ್ಕರಾಚಾರ್ಯ ನಮ್ಮ ಕರ್ನಾಟಕದವರು, ವರಾಹಮಿಹಿರ, ನೆಕ್ಸ್ಟ್ ಆರ್ಯಭಟ, ಇವರೆಲ್ಲರೂ ಕೂಡ ಒಂದೊಂದು ರೀತಿಯಲ್ಲಿ ಗಣಿತವನ್ನು
ಒಂದು ಅಭ್ಯಾಸ ಮಾಡಿದ್ದಾರೆ, ಪ್ರಶಂಸಿಸಿದ್ದಾರೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಬರೋಣ, ವಿಜ್ಞಾನ ಕ್ಷೇತ್ರಕ್ಕೆ ಬರೋಣ. ನಾವು ವಿಜ್ಞಾನ ಕ್ಷೇತ್ರಕ್ಕೆ ಬಂದಾಗ ನಮಗೆ ಕಾಣ್ತದೆ ವಿಜ್ಞಾನದಲ್ಲಿರುವಂಥ ಎಲ್ಲ ವಿಶೇಷಗಳು ಭಾರತದ್ದೇ ಅಂತ. ಒಂದು ಸಣ್ಣಕ್ಕೆ ಒಂದು ನಮಗೆ ಹಿಂದೆ ರಾಮಾಯಣದಲ್ಲಿ ಪುಷ್ಪಕ ವಿಮಾನ ಅಂತ ಒಂದು ಕಲ್ಪನೆ ಇತ್ತು, ವಿಮಾನ ಶಾಸ್ತ್ರ. ಆ ವಿಮಾನ ಶಾಸ್ತ್ರಕ್ಕೆ ಭಾರದ್ವಾಜ ಅಂತ ಹೇಳುವಂಥ ಮುನಿ ಅವರು ವಿಮಾನ ಶಾಸ್ತ್ರಂ ಅಂತ ಬರೆದಿದ್ದಾರೆ. 1800 ವಿಷಯವನ್ನು ನಿಮ್ಮ ಮುಂದೆ ಇಡ್ತೀನಿ. 1897 ಇಸ್ವಿಯಲ್ಲಿ 1905 ಇಸ್ವಿಯಲ್ಲಿ ರೈಟ್ ಸಹೋದರರು ವಿಮಾನವನ್ನು ಪ್ರಥಮವಾಗಿ ಹಾರಿಸಿದ್ದು ಅಂತ ನಾವು ಓದ್ತೀವಲ್ಲ. 1897 ಇಸ್ವಿಯಲ್ಲಿ ಒಬ್ಬರು ಶಾಸ್ತ್ರಿ ಅಂತ ಹೇಳುವಂಥ ತುಮಕೂರಿನ ಶಾಸ್ತ್ರಿ ಅಂತ ಹೇಳುವವರು ಮುಂಬಯಿಯ ಜುಹು ಬೀಸಿನಲ್ಲಿ 1500 ಎತ್ತರಕ್ಕೆ ಹಾರುವಂಥ ಒಂದು ಯಂತ್ರವನ್ನು ಸಿದ್ಧಪಡಿಸಿದ್ರು ಅಂತ ನಮ್ಮ ಇತಿಹಾಸ ಹೇಳ್ತದೆ. ಆದರೆ ಬ್ರಿಟಿಷರ ಒಂದು ಆವರಣದಲ್ಲಿ ನಾವಿದ್ದ ಕಾರಣ ನಮಗೆ ಅದು ಮುಂದಕ್ಕೆ ಅಲ್ಲಿ ಮುಂದಕ್ಕೆ ಹೋಗಲಿಲ್ಲ. ನಾವು ಅವರಿಗೆ ಸಿಕ್ಕಾಪಟ್ಟೆ ಟಾರ್ಚರ್ ಆಯಿತು. ಕೊನೆಯಲ್ಲಿ ಅದು ರೈಟರ್ ಸಹೋದರರು ಬೇರೆ ರೀತಿಯಲ್ಲಿ ಅದನ್ನು ಪ್ರೆಸೆಂಟ್ ಮಾಡಿದರು, ಈಗಿನ ವಿಮಾನವನ್ನು ಪ್ರಾರಂಭ ಮಾಡಿದರು ಅಂತ ಹೇಳ್ತೀವಿ ನಾವು. ವಿಮಾನ ಶಾಸ್ತ್ರವನ್ನು ನಮ್ಮ ರಾಮಾಯಣ ಕಾಲದಲ್ಲಿ ಇತ್ತು. ಲೋಹಶಾಸ್ತ್ರ ಎಲ್ಲಿ ಹೋದರೂ ನಮಗೆ ಕಂಡಿಗೆ ಕಾಣ್ತದೆ, ಶಿಲ್ಪಕಲೆಗಳು ಕಾಣ್ತದೆ. ಲೋಹಶಾಸ್ತ್ರ ಹೇಗೆ ನೋಡಿ, ಇವತ್ತು ನಾವು ಡೆಲ್ಲಿಗೆ ಹೋದರೆ ಡೆಲ್ಲಿ ಹತ್ರ ಒಂದು ಕುತುಬ್ ಮಿನಾರ್ ಅಂತ ಇದೆ. ಆ ಕುತುಬ್ ಮಿನಾರ್ನ ಮುಂದಕ್ಕೆ ಒಂದು ವಿಷ್ಣು ಸ್ತಂಭ ಅಂತ ಇದೆ. ಕುತುಬ್ ಮಿನಾರಿಗೂ ವಿಷ್ಣು ಸ್ತಂಭಕ್ಕೂ ಏನು ಸಂಬಂಧ ಅಂತ ನನಗೆ ಕೇಳಬೇಡಿ, ಚಿಂತನೆ ನಿಮಗೆ ಬಿಟ್ಟಿದ್ದೀನಿ ನಾನು. ಆ ವಿಷ್ಣು ಸ್ತಂಭದಲ್ಲಿ ಅದು ಯಾವುದರಿಂದ ಮಾಡಿದ್ದಾರೆ ಅಂತ ನೋಡಿದರೆ ತುಕ್ಕು ಹಿಡಿಯದ ಉಕ್ಕಿನಿಂದ ಮಾಡಿದ್ದಾರೆ. ತುಕ್ಕು ಹಿಡಿಯದ ಉಕ್ಕು ಎಷ್ಟು ವರ್ಷಗಳಿಂದ ಗಾಳಿ ಮಳೆಯಲ್ಲಿ ಓಪನ್ ಆಗಿ ಉಂಟು, ಒಂದು ಚೂರು ತುಕ್ಕು ಹಿಡಿತಿಲ್ಲ ಅಂತ ಹೇಳಿದ್ರೆ ಆ ಒಂದು ಲೋಹಶಾಸ್ತ್ರ ನಮಗೆ ಗೊತ್ತಿತ್ತು ಅಂತ ಅರ್ಥ. ಪಕ್ಕದ ಕೊಲ್ಲೂರಿಗೆ ಹೋಗೋಣ. ಕೊಲ್ಲೂರಿನ ಮೇಲೆ ಕೊಡಚಾದ್ರಿ ಇದೆ. ಕೊಡಚಾದ್ರಿಯಲ್ಲಿ ಒಂದು ಉಕ್ಕಿನ ಸ್ತಂಭ ನಮಗೆ ಕಣ್ಣಿಗೆ ಕಾಣ್ತದೆ. ದೂರದಲ್ಲಿ ಒರಿಸ್ಸಕ್ಕೆ ಹೋಗೋಣ. ಒರಿಸ್ಸದಲ್ಲಿ ಕೋಣಾರ್ಕ ಇದೆ. ಕೋಣಾರ್ಕದಲ್ಲಿರುವಂಥ ಎಲ್ಲವನ್ನ ಒಂದರ ಮೇಲೆ ಒಂದು ಕಲ್ಲನ್ನು ಜೋಡಿಸಿದರೆ ಮಧ್ಯದಲ್ಲಿ ಬೆಸಿಗೆ ಹಾಕಿರುವಂಥದ್ದು ಲೋಹ ಸ್ಟೀಲಿನಿಂದ ಅಂತೆ, ಉಕ್ಕಿನಿಂದ ಅಂತೆ. ಉಕ್ಕಿನ ತಂತ್ರಜ್ಞಾನ ನಮಗೆ ತುಂಬ ಚೆನ್ನಾಗಿ ಗೊತ್ತಿತ್ತು. ರಸಾಯನಶಾಸ್ತ್ರದಲ್ಲಿ ನಾಗಾರ್ಜುನ ಅಂತ ಹೇಳುವನು ಬರೆದಂಥ ರಸಾಯನಶಾಸ್ತ್ರದಲ್ಲಿ ಸಾಧಾರಣ ಎಲ್ಲ ವಿವರಣೆಗಳು ವಿಜ್ಞಾನಕ್ಕೆ ಸಂಬಂಧಪಟ್ಟದ್ದು ಬರ್ತದೆ. ಇನ್ನೂ ಸ್ವಲ್ಪ ಮುಂದಕ್ಕೆ ಹೋಗೋಣ. ಅಗಸ್ತ್ಯ ಸಂಹಿತ ಅಂತ ಹೇಳೋದ್ರಲ್ಲಿ ಇಲೆಕ್ಟ್ರಿಸಿಟಿ ಜನರೇಷನ್ ಬಗ್ಗೆ ಬರೆದಿಟ್ಟಿದ್ದಾರೆ. ಒಂದು ಪಾಟಿನಲ್ಲಿ ಮಣ್ಣಿನ ಮಡಿಕೆಯಲ್ಲಿ ಯಾವುದೋ ಒಂದು ಪ್ರಪೋರ್ಷನ್ ಹಾಕಿದಾಗ ಇಷ್ಟು ವೋಲ್ಟೇಜ್ ಬರ್ತದೆ, ಯಾವುದೋ ಒಂದು ಬರ್ತದೆ, ಆ ವೋಲ್ಟ್ ಅಂತ ಹೇಳುವಂಥ ಹೆಸರು ಹೇಳಿಲ್ಲ, ಈ ಥರ ಶಕ್ತಿ ಬರ್ತದೆ. ಆ ಶಕ್ತಿ 100 ಸೇರಿದರೆ ಅದು ಬೆಂಕಿ ಅದು ನೀರನ್ನು ಕೂಡ ಆವಿ ಮಾಡುತ್ತದೆ ಅಂತೇಳಿ ವಿವರಣೆ ಬರೆದಿದ್ದಾರೆ ಅಗಸ್ತ್ಯ ಸಂಹಿತದಲ್ಲಿ. ಹೀಗೆ ವಿಜ್ಞಾನವನ್ನು ನಾವು ಹುಡುಕುತ್ತಾ ಹೋದರೆ ಆ ವಿಜ್ಞಾನದಲ್ಲಿ ಇರುವಂಥದ್ದೆಲ್ಲವೂ ಕೂಡ ಸಾಧಾರಣವಾಗಿ ನಮ್ಮಲ್ಲಿ ಕಂಡುಹಿಡುಕಿದ್ದೆ ಹಿಂದೆ. ನಾವು ಹೇಳ್ತೀವಿ ನೋಡಿ, ಮಾರ್ಕೋನಿ ರೇಡಿಯೋವನ್ನು ಕಂಡುಹಿಡಿದ ಅಂತ. ಆದರೆ ಈಗ ಅಮೇರಿಕ ಎಲ್ಲ ಕಡೆಯಲ್ಲಿ ಹೋಗ್ತಾ ಇದ್ದಾರೆ. ಅದರ ಕ್ರೆಡಿಟ್ ಮಾರ್ಕೋನಿಗೆಲ್ಲ, ದಟ್ ಕ್ರೆಡಿಟ್ ಶುಡ್ ಗೋ ಟು ಜಗದೀಶ್ ಚಂದ್ರ ಬೋಸ್ ಆಫ್ ಇಂಡಿಯಾ. ಜಗದೀಶ್ ಚಂದ್ರ ಬೋಸ್ರು ಮೊದಲು ರೇಡಿಯೋವನ್ನು ಕಂಡುಹುಡುಕಿದರು ಅಂತ. ಹೀಗೆ ನಾವು ಪ್ರತಿಯೊಂದು ಕಡೆಯಲ್ಲಿ ಗಮನಿಸ್ಬೋದು ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಅನನ್ಯ. ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡುಹುಡುಕಿದ್ದು ಜಗದೀಶ್ ಚಂದ್ರ ಬೋಸ್ ಅಂತೆ. ಹಾಗಾದರೆ ಮೊದಲು ಗೊತ್ತಿರಲಿಲ್ವಾ? ನಮಗೆ ಗೊತ್ತಿತ್ತು. ಒಂದು ಕಡೆ ಜಗದೀಶ್ ಚಂದ್ರ ಬೋಸೇ ಹೇಳಿದ್ದಾರೆ ಅದನ್ನು ನೋಡಿ. ನನಗೆ ಸಸ್ಯಗಳಿಗೆ ಜೀವ ಇದೆ ಅಂತ ಪ್ರೇರಣೆ ಬಂದಿದ್ದು ಹೇಗೆ ಅಂತ ಹೇಳಿದರೆ, ಆ ಒಂದು ಶಬ್ದ ಸಂಸ್ಕೃತದಲ್ಲಿ ಸಸ್ಯ ಅಂತ ಹೇಳಿದರೆ ಸಶ್ ಅಂತ ಹೇಳುವಂಥ ಪದದಿಂದ ಬಂದಿರುವಂಥದ್ದು. ಸಶ್ ಅಂದರೆ ಅರ್ಥ ಕೊಲ್ಲಲ್ಪಡುವುದು ಅಂತ. ಕೊಲ್ಲಲ್ಪಡುವುದು ಅಂತ ಹೇಳಿದ್ರೆ ಅದಕ್ಕೆ ಜೀವ ಇರಬೇಕಲ್ಲ. ಇಲ್ಲಿಂದ ನನ್ನ ಚಿಂತನೆಯನ್ನು ಶುರು ಮಾಡಿದೆ, ನನಗೆ ಹೌದು ಅಂತ ಕಂಡಿತು, ಸಸ್ಯಗಳಿಗೆ ಜೀವ ಇದೆ ಅಂತ ಹೇಳಿದ್ದಾರೆ. ಹೀಗೆ ಸಸ್ಯಗಳಿಗೆ ಜೀವ ಇದೆ ಅಂತ ಕಂಡುಹಿಡಿದ್ದು ನಮ್ಮದೇ. ಹೀಗೆ ಪ್ರತಿಯೊಂದು ಕಡೆಯಲ್ಲಿ ನಾವು ಹುಡುಕಿ ನೋಡೋಣ, ವಿಜ್ಞಾನ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಒಂದು ಅಗಾಧವಾದಂಥದ್ದು. ವಿಜ್ಞಾನದ ವಿಶೇಷಗಳನ್ನು ಭಾರತವನ್ನು ಹುಡುಕ್ತಾ ಹೋದರೆ ಬೇರೆ ಬೇರೆ ಥರದಲ್ಲಿ ಅರ್ಥ ಆಗ್ತಂತೆ. ಒಂದು ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ನಮ್ಮ ಉಡುಪಿಯ ಬನ್ನಂಜಿ ಗೋವಿಂದಾಚಾರ್ಯರು ಅಮೇರಿಕಕ್ಕೆ ಹೋಗಿದ್ದಾಗ ಅಲ್ಲೊಂದು ಶ್ರೇಷ್ಠ ಮನೋಶಾಸ್ತ್ರಜ್ಞನನ್ನು ಭೇಟಿಯಾಗಿದ್ರಂತೆ. ಅವನು ಭೇಟಿಯಾಗಿದ್ದಾಗ ಆಗಬೇಕಾದ ಅವರ ರೂಮಿನ ಒಳಗೆ ಹೋದಾಗ ಗೋವಿಂದಾಚಾರ್ಯರಿಗೆ ಆಶ್ಚರ್ಯ ಆಯಿತಂತೆ. ಏನು ಅಂತ ಹೇಳಿದರೆ, ಅದರ ಹಿಂದುಗಡೆ ಗೋಡೆಯಲ್ಲಿ ಗೀತೆಯನ್ನು ಬೋಧನೆ ಮಾಡ್ತಾ ಇರುವಂಥ ಕೃಷ್ಣನ ಆ ಒಂದು ಚಿತ್ರ ಇತ್ತು ಅಂತೆ. ಗೀತಾ ಬೋಧನೆಯ ಕೃಷ್ಣನ ಚಿತ್ರವನ್ನಿದ್ದಾಗಿ ಇವರಿಗೆ ಸಹಜವಾಗಿ ಪ್ರಶ್ನೆ ಮಾಡಿದರಂತೆ,
ನೀವು ಯಾಕೆ ಹಾಕೊಂಡಿದ್ರಿ ಇದನ್ನು? ಯಾಕೆಂದ್ರೆ ಅಲ್ಲಿ ಮನೋಶಾಸ್ತ್ರಜ್ಞ ಒಬ್ಬ ಕ್ರಿಶ್ಚನ್. ಆಗ ಅವನು ನಗಾಡಿ ಹೇಳಿದಂತೆ, ಭಾರತದವರಿಗೆ ನಿಮ್ಮ ಸಮಸ್ಯೆ ಇದು ನೋಡಿ, ಜಗತ್ತಿನ ಅತ್ಯಂತ ಶ್ರೇಷ್ಠ ಮನೋವಿಜ್ಞಾನಿ ನನ್ನ ಲೆಕ್ಕದಲ್ಲಿ ಯಾರು ಅಂದರೆ ಕೃಷ್ಣ. ಯಾಕೆ ಅಂತ ಹೇಳಿದರೆ, ಮಹಾಭಾರತ ಯುದ್ಧದಲ್ಲಿ ಯಾವಾಗ ಡಿಪ್ರೆಷನ್ಗೆ ಒಳಗಾದ್ನ ಅರ್ಜುನ, ಹೋರಾಟ ಮಾಡೋದಿಲ್ಲ ಅಂತ ಕೂತ್ನ, ಆಗ ಪುನಃ ಅವನನ್ನು ಹೋರಾಟ ಮಾಡು ಅಂತ ಹೇಳಿ ಪ್ರೇರೇಪಣೆ ಮಾಡಿ ಅವನನ್ನು ಎದ್ದು ನಿಲ್ಲಿಸಿದ, ಗಾಂಡಿಯವನ್ನು ಎಡಿಸಿದ ಅವನಲ್ಲಿ. ಅಂತಹ ಶ್ರೇಷ್ಠ ಮನೋವಿಜ್ಞಾನಿ ನನ್ನ ಲೆಕ್ಕದಲ್ಲಿ ಕೃಷ್ಣ ಅಂತ ಹೇಳಿದ್ನಂತ. ಅಂದರೆ ಮನೋವಿಜ್ಞಾನಕ್ಕೆ ಪಿತಾಮಹ ಯಾರಂದ್ರೆ ಶ್ರೀಕೃಷ್ಣ. ನಮ್ಮ ತಾಂತ್ರಿಕತೆ ಎಷ್ಟು ಮುಂದುವರೆದಿತ್ತು ಅಂತ ಹೇಳಿದರೆ ರಾಮಾಯಣದಲ್ಲಿ ಒಂದು ಬರ್ತದೆ. ರಾಮಾಯಣದಲ್ಲಿ ಜಾಂಬವಂತ ಒಂದು ವಿವರಣೆಯನ್ನು ಕೊಡ್ತಾ ಇರುವಾಗ, ರಾಮಾಯಣದಲ್ಲಿ ರಾಮನಿಗೆ ನಳ ಮತ್ತು ನೀಲ ಅಂತ ಹೇಳುವಂಥ ಇಬ್ಬರು, ಇವರು ಸಾಗರಕ್ಕೆ ಸೇತುವೆಯನ್ನು ಕಟ್ಟಬಲ್ಲರು. ಇವತ್ತು ನೀವು ಗೂಗಲ್ನಲ್ಲಿ ಹುಡುಕಿ ನೋಡಿ, ಆ್ಯಡಮ್ಸ್ ಬ್ರಿಡ್ಜ್ ಅಂತ ಅದಕ್ಕೆ ಹೆಸರು ಕೊಟ್ಟಿದ್ದಾರೆ. 17 ಲಕ್ಷ ವರ್ಷ ಹಿಂದಿನದ್ದು ಅಂತಲೂ ಅವರು ಪ್ರೆಡಿಕ್ಟ್ ಮಾಡಿದ್ದಾರೆ. ಇವತ್ತಿನ ರಾಮಾಯಣದ ನಮ್ಮ ಹಿಂದಿನ ಕಲ್ಪನೆ, ಧನುಷ್ಕೋಡಿಯಿಂದ ಹಿಡಿದು ಶ್ರೀಲಂಕಾದವರೆಗೆ 1.5 ಕಿಲೋಮೀಟರ್ ಅಗಲ, ಸುಮಾರು 35 ಕಿಲೋಮೀಟರ್ ಉದ್ದವಿರುವಂತಹ ಒಂದು ಮಾನವ ನಿರ್ಮಿತ ಒಂದು ರಚನೆ ಇದೆ ಅಂತ ಗೂಗಲ್ ಹೇಳ್ತಾವೆ. ಮಾನವ ನಿರ್ಮಿತ ರಚನೆ, ಇದನ್ನು ಗಮನಿಸಬೇಕು ನಾವು. ಅಂದರೆ ಅದು ಪ್ರಾಕೃತಿಕವಾಗಿರುವಂಥದ್ದಲ್ಲ. ಇನ್ನೊಂದು, ತಮಿಳುನಾಡಿನ ಕಡೆಯಿಂದ ಶಿಲೆಗಳನ್ನು ತೆಗೆದುಕೊಂಡು ಹೋಗಿದ್ದಂತ. ಯಾಕೆ ಅಂತ ಹೇಳಿದರೆ, ತಮಿಳುನಾಡ ಕಲೆಯಲ್ಲಿರುವಂಥ ಶಿಲೆಗಳೇ ಆ ಕೊನೆಯವರೆಗೂ ಇದೆ. ಹೀಗೆ ಒಂದು ಮಾನವ ನಿರ್ಮಿತ ರಚನೆ ಇತ್ತು ಅಂತ ನಾವು ಕೇಳ್ತೀವಿ. ಅದೇ ರಾಮಾಯಣದಲ್ಲಿ ಬರ್ತದೆ. ನೀಲ ಮತ್ತು ನಳ ಅಂತ ಹೇಳುವಂಥ ಇಬ್ಬರು, ಅವರು ಆ ರಚನೆಗೆ ಇಂಜಿನಿಯರ್ಸ್ ಆಗಿದ್ದರು. ಹೀಗೆ ಜಗತ್ತಿನ ಮೊದಲ ಇಂಜಿನಿಯರ್ಸ್ ಅಂತ ಹೇಳಿ ಕ್ರೆಡಿಟ್ ಅವರಿಗೆ ಕೊಡಬೇಕಾಗ್ತದೆ. ವ್ಯಾಕರಣ ಶಾಸ್ತ್ರದಲ್ಲಿ ಯಾರಿಗಾದ್ರೂ ಕ್ರೆಡಿಟ್ ಹೋಗಬೇಕಂದ್ರೆ ಪಾಣಿನಿಗೆ ಹೋಗಬೇಕಾಗ್ತದೆ, ಇನ್ಯಾರಿಗೂ ಸಾಧ್ಯ ಇಲ್ಲ. ಹೀಗೆ ಭಾರತದಲ್ಲಿ ವಿಜ್ಞಾನ ಯಾವ ಮಟ್ಟಕ್ಕೆ ಬೆಳೆದಿತ್ತು ಮತ್ತು ಯಾವ ಮಟ್ಟದಲ್ಲಿ ಅದು ಹಾಸುಹೊಕ್ಕಾಗಿತ್ತು ಜೀವನದಲ್ಲಿ, ಇದನ್ನು ನಾವು ಗಮನಿಸಬೇಕು. ಹಿಂದಿನ ಯುದ್ಧಗಳಲ್ಲಿ ನಮಗೆ ಬರ್ತದೆ ಅಸ್ತ್ರಗಳು ಶಸ್ತ್ರಗಳು ಅಂತ, ಉಪಯೋಗಿಸಿ ಹಿಂದೆ ಬರುವಂತಹ ಶಸ್ತ್ರಗಳು. ನಮ್ಮಲ್ಲಿಯೂ ಈಗಲೂ ಕೂಡ ಆಧುನಿಕವಾಗಿ ಕೆಲವು ಶಸ್ತ್ರಗಳನ್ನು ಡೆವಲಪ್ ಮಾಡಿದ್ದಾರೆ, ಅದಕ್ಕೆ ಹೆಸರು ಅದೇ ಥರದಲ್ಲಿ ಕೊಟ್ಟಿದ್ದಾರೆ. ಉದಾಹರಣೆಗೆ ನಾಗ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದು ಕಾಲಿ ಅಂತ ಕೊಟ್ಟಿದ್ದಾರೆ. ಹೀಗೆ ಬೇರೆ ಬೇರೆ ಹೆಸರುಗಳನ್ನು ಈಗಿನ ನಮ್ಮ ಆಧುನಿಕದಲ್ಲಿ ಭಾರತದ ಡಿಫೆನ್ಸ್ ಸಿಸ್ಟಮಲ್ಲಿ ಬೇರೆ ಬೇರೆ ಅಸ್ತ್ರಗಳನ್ನು ಹೆಸರಿಟ್ಟಿದ್ದಾರೆ. ಹಿಂದೆ ನಾವು ಓದ್ತೀವಿ, ನಾವು ಯಾವುದು ಕೆಲವು ಅಸ್ತ್ರ, ಪ್ರಜನ್ಯಾಸ್ತ್ರನ ಮಳೆ ಬರುವಂಥದ್ದು, ಅಗ್ನೇಯಾಸ್ತ್ರ ಅಗ್ನಿ ಬೆಳಕು, ಇದು ಯಾವುದೊಂದು ಕಲ್ಪನೆ ಇದ್ದಿರ್ಬೋದು, ಕಾಲ್ಪನಿಕ ಅಂತ ನಮಗೆ ಅನಿಸಿದ್ರು ಅದರ ಹಿಂದೆ ಏನೋ ಒಂದು ರಿಯಾಲಿಟಿ ಇರಲಿಕ್ಕೆ ಚಾನ್ಸಸ್ ಇದ್ದೇ ಇದೆ, ಇದನ್ನು ನಾವು ಗಮನಿಸಬೇಕು. ಇವತ್ತಿನ ಈ ಕೋವಿಡ್ನ ಪರಿಸ್ಥಿತಿಯನ್ನು ನೀವು ಗಮನಿಸಿ, ಮೊದಲು ನಾವೆಲ್ಲ ಏನು ಹೇಳ್ತಿದ್ವೋ ಅದೆಲ್ಲವೂ ಮೂಢನಂಬಿಕೆ ಅಂತ ಹೇಳ್ತಾ ಇರುವಂಥದ್ದು ಇವತ್ತು ಅದು ಯಥಾರ್ಥವಾಗ್ತಾ ಇದೆ. ಫಿಸಿಕಲ್ ಡಿಸ್ಟೆನ್ಸನ್ನು ಕಾಪಾಡಿಕೊಳ್ಳಿ, ನೈರ್ಮಲ್ಯವನ್ನು ಕಾಪಾಡಿಕೊಳ್ಳಿ, ಮಾತಾಡುವಾಗ ಯಾವುದು ಇದನ್ನು ಮಾಸ್ಕನ್ನು ಹಾಕ್ಕೊಳ್ಳಿ, ಇದನ್ನು ನಾವು ಹೇಳ್ತಾ ಇದ್ದೀವಲ್ಲ, ಇದು ಎಲ್ಲಿಕ್ಕೆ ಅಂತ ಹೇಳಿದ್ರೆ ಆ ನಮ್ಮ ಹೈಜಿನಿಟಿಯನ್ನು ಮೆನ್ಷನ್ ಮಾಡಲಿಕ್ಕೆ. ಹೀಗೆ ನಾವು ಗಮನಿಸ್ಬೋದು ಪ್ರತಿಯೊಂದರಲ್ಲಿ ಕೂಡ ನಮ್ಮ ಹಿಂದೆ ನನ್ನವರು ಏನು ಹೇಳಿದ್ರು ಜೀವನದಲ್ಲಿ ಅದು ಅಡಕವಾಗಿತ್ತು, ವಿಜ್ಞಾನ ಜೀವನದ ಒಳಗಡೆ ಅಡಕವಾಗಿತ್ತು, ಇವತ್ತು ಅದನ್ನು ನಾವು ಕಾಣ್ತೀವಿ. ಹೀಗೆ ಭಾರತ ಒಂದಲ್ಲ ಒಂದು ಈ ಥರ ಶಾಸ್ತ್ರಗಳನ್ನು ನಾವು ಗಮನಿಸ್ತಾ ಹೋದರೆ, ವಿಮಾನ ಶಾಸ್ತ್ರದಿಂದ ಹಿಡಿದು ಕೊನೆಯಲ್ಲಿ ಶಿಲ್ಪಕಲೆಯವರೆಗೂ ಕೂಡ ಬೇರೆ ಬೇರೆ ಅಂಗಗಳು ಏನೆಲ್ಲ ಇದೆಯೋ ಅದರಲ್ಲೆಲ್ಲೆಲ್ಲೂ ಅದರಷ್ಟಕ್ಕೆ ನಮ್ಮದೇ ಆದಂಥ ಛಾಪನ್ನು ನಾವು ಓದ್ತಿದ್ದೀವಿ. ಆ ಥರದಲ್ಲಿ ಇನ್ನೂ ಸ್ವಲ್ಪ ಬೇರೆ ಬೇರೆ ವಿಶೇಷಗಳಿದೆ ನಮ್ಮ ಜೀವನದಲ್ಲಿ ನಾವು ನಿತ್ಯ ಕಾಣುವಂಥದ್ದು. ಖಗೋಳಶಾಸ್ತ್ರ, ಖಗೋಳಶಾಸ್ತ್ರ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಪ್ರತಿ ದಿವಸ ನಾವು ತೆಗೆದು ನೋಡೋದು ಇವತ್ತಿನ ತಾರೀಕು ಎಷ್ಟು, ಒಂದು ತಾರೀಕು ನೋಡ್ತೀವಿ ನಾವು ಗ್ರೆಗೋರಿಯನ್ ಕ್ಯಾಲೆಂಡರಲ್ಲಿ, ಇವತ್ತು ಬಂದಿದ್ದು ಒಂದು ತಾರೀಕು, ಈ ಥರ ತಾರೀಕುಗಳನ್ನು ನಾವು ಹೇಳ್ತೀವಿ. ಇದರ ಕಲ್ಪನೆ, ಈ ಕಲ್ಪನೆಯನ್ನು ಹಿಂದೆ ತಗೊಂಡೋಗೋಣ, ಆಗ ನಮಗೆ ತುಂಬ ವಿಶೇಷಗಳು ಗೊತ್ತಾಗ್ತದೆ. ಎಲ್ಲಿವರೆಗೆ ಹೋಗ್ತದೆ ನೋಡಿ, ನಾವು ನಮ್ಮ ಪುರೋಹಿತರು ಎಲ್ಲ ಪುರೋಹಿತರುಗಳು ಪೂಜೆ ಮಾಡುವಂಥ ಮೊದಲು ಒಂದು ಸಂಕಲ್ಪ ಮಾಡಿಸ್ತಾರೆ, ಆ ಸಂಕಲ್ಪದಲ್ಲಿ ಭಾರಿ ಚೆನ್ನಾಗಿ ಬರ್ತದೆ. ಅದ್ಯ ಬ್ರಹ್ಮಣೆ ದ್ವಿತೀಯ ಪರಾರ್ಧೆ ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ, ಹೀಗೆ ಒಂದು ಹೇಳಿಕೊಂಡು ಸಂಕಲ್ಪವನ್ನು ಹೇಳ್ತಾರೆ. ಈ ಸಂಕಲ್ಪದ ವಿಶೇಷ ಏನು ಅಂತ ನೋಡಿದರೆ, ಕಲಿಯುಗದಲ್ಲಿ ಎಷ್ಟೋ ವರ್ಷಗಳು, ಅದನ್ನು ಸೇರಿಸಿದರೆ ಬರುವಂಥದ್ದು ಚತುರ್ಯುಗಗಳು, ಅದನ್ನು ಸೇರಿಸಿದರೆ ಮುಂದೆ ಬರುವಂಥದ್ದು ಮನ್ವಂತರ, ಆ ಮನ್ವಂತರಗಳನ್ನು ಸೇರಿಸಿದರೆ ಬರುವಂಥದ್ದು ಕಲ್ಪ,
ಕಲ್ಪಗಳನ್ನು ಮುಂದೆ ಸೇರಿಸಿರುವಂಥದ್ದು ಅವನ ದ್ವಿತೀಯ ಬ್ರಹ್ಮನ ಆಯಸ್ಸು. ಆ ಬ್ರಹ್ಮನ ಆಯಸ್ಸಿನಲ್ಲಿ 50ನೇ ವರ್ಷ ಕಳೆದು 51ನೇ ವರ್ಷದ ಮೊದಲನೇ ದಿನದಲ್ಲಿ ನಾವಿದ್ದೀವಿ ಅಂತ ಹೇಳುವಂತಹ ಕಲ್ಪನೆಯಲ್ಲಿ ನಾವು ಹೇಳ್ತೀವಿ. ಬಟ್ ಇದನ್ನು ಹುಡುಕ್ತಾ ಹೋದ್ರೆ ಈ ಕಾಲ ಗಣನೆ ಇದೆಯಲ್ಲ, ಇದೊಂದು ಅತ್ಯಂತ ಶ್ರೇಷ್ಠವಾದಂಥ ಜ್ಯೋತಿಷ್ಯ ವಿಜ್ಞಾನ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ಸಂಡೇ ಆದ ಮೇಲೆ ಮಂಡೇ ಬರ್ತದೆ, ಮಂಡೇ ಆದ ಮೇಲೆ ಟ್ಯೂಸ್ಡೇ ಬರ್ತದೆ. ಈ ಥರ ವಾರಗಳ ಗಣನೆ ನಮಗಿದೆ. ಈ ವಾರಗಳು ಎಲ್ಲಿಂದ ಬಂತು? ಇದಕ್ಕೆ ಪೂರ್ತಿ ವಿವರಣೆ ಇರುವಂಥದ್ದು ನಮ್ಮ ಖಗೋಳಶಾಸ್ತ್ರದಲ್ಲಿ. ಆರ್ಯಭಟ ಒಂದು ದೃಕ್ ಸಿದ್ಧಾಂತ ಅಂತ ಒಂದು ಬರೆದಿಯಾನ. ಆ ದೃಕ್ ಸಿದ್ಧ ಆರ್ಯಭಟಿಯನ್ನು ಇರುವಂಥದ್ದು ಸೂರ್ಯ ಸಿದ್ಧಾಂತ, ದೃಕ್ ಸಿದ್ಧಾಂತ. ಅದರ ಆಧಾರದಲ್ಲಿ ಇವತ್ತು ಎಲ್ಲ ಗ್ರಹಣಗಳನ್ನು ಲೆಕ್ಕ ಹಾಕ್ತಾರೆ. ಅತ್ಯಂತ ಕರಾರುವಕ್ಕಾಗಿ ಇವಸವೇ ಗ್ರಹಣ ಆಗ್ತದೆ ಅಂತ ನಮ್ಮ ಪಂಡಿತರು, ನಮ್ಮ ಪಂಚಾಂಗ ಜ್ಯೋತಿಷಿಗಳು ಹೇಳ್ತಾರೆ. ಹೇಗೆ ಸಾಧ್ಯ ಇದು? ಇದು ಪೂರ್ತಿ ಲೆಕ್ಕಗಳು, ಕಾಲಗಣನೆಯ ಲೆಕ್ಕಗಳು. ಪ್ರತಿಯೊಂದಕ್ಕೂ ಕೂಡ ಕಾಲಗಣನೆ ಇದೆ. ಆ ಕಾಲಗಣನೆಯನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನು ಅನುಷ್ಠಾನಗೊಳಿಸಿದ್ದು ನಮ್ಮದೇ, ನಮ್ಮದೇ ವಿಶೇಷ. ಇದು ಸೌರಮಾನ ಪದ್ಧತಿ ಇದೆ, ಚಂದ್ರಮಾನ ಪದ್ಧತಿ ಇದೆ. ಅದೇ ಸೌರಮಾನ ಪದ್ಧತಿ ಮುಂದಕ್ಕೆ ಹೋಯಿತು, ಲ್ಯಾಟಿನ್ ಆ ಕಡೆಗೆ ಹೋಯಿತು, ರೋಮ್ ಕಡೆಗೆ ಹೋಯಿತು, ಗ್ರೆಗೋರಿಯನ್ ಕ್ಯಾಲೆಂಡರ್ ಆಗಿ ನಮಗೆ ವಾಪಸ್ ಬಂತು. ಸಣ್ಣ ಉದಾಹರಣೆ ನಿಮ್ಮ ಮುಂದೆ ಇಡ್ತೀನಿ. ಅಕ್ಟೋ ಅಂತ ಹೇಳಿದರೆ ನಮಗೆ ಲ್ಯಾಟಿನ್ನಲ್ಲಿರುವಂಥದ್ದು 8 ಅಂತ ಅರ್ಥ. ಅಕ್ಟೋ ನೌ ಅಂತ ಹೇಳಿದರೆ ನೌ 9ನೇ ಬರೋದು, ನವೆಂಬರ್. ಡೆಕಾ ಅಂತ ಹೇಳಿದ್ರೆ 10 ಅಂತ ಅರ್ಥ. ಸೆಪ್ಟೆಂಬರ್, ಅಕ್ಟೋಬರ್, ಸೆಪ್ಟ ಅಂತ ಹೇಳಿದ್ರೆ 7. ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಎಲ್ಲವನ್ನು ಅಂಬರ್ ಅಂತ ಹೇಳ್ತಾ ಇದೀವ ನಾವು. ಅದು ನೋಡಿ, ಅಕ್ಟೋಬರ್ 10ನೇ ತಿಂಗಳು ಹೇಗಾಯಿತು, ಅದರ ಅರ್ಥವನ್ನು ಹುಡುಕಿದ್ದು 8ನೇ ತಿಂಗಳು ಅಂತ. ಈ ತಿಂಗಳುಗಳ ಕಲ್ಪನೆ ಇದನ್ನು ಯಥಾವತ್ತಾಗಿ ನಮ್ಮ ಸೌರಮಾನ ಪದ್ಧತಿಯಲ್ಲಿ ಇತ್ತು. ಆಮೇಲೆ ಅದಕ್ಕೆ ಸರಿಯಾಗಿ ಗ್ರೆಗೋರಿ ಅಂತ ಹೇಳುವಂಥವನ್ನು ಅದನ್ನು ಅಡ್ಜಸ್ಟ್ ಮಾಡಿಕೊಂಡು ಗ್ರೆಗೋರಿಯನ್ ಕ್ಯಾಲೆಂಡರ್ ತಗೊಂಡು ಬಂದ. ಅದು ಅದೇ ಮಾನ ನಮ್ಮಲ್ಲಿ ಇವತ್ತು ಉಂಟು. ಅದೇ ತುಳು ನಾಡಿನವರು ನಾವು. ತುಳುನಾಡಿನಲ್ಲಿ ಪದಕ್ಕೂ ಭೇಷ ಲೆಕ್ಕ ಹಾಕ್ತೀವಲ್ಲ, ಆ ಲೆಕ್ಕ ಅದಕ್ಕೆ ಸರಿಯಾಗಿಯೇ ಇತ್ತು. ಪ್ರತಿಯೊಂದು ಕಾಲಗಣನೆಯು ಕೂಡ ನಮ್ಮದೇ ಕೊಡುಗೆ. ಆ ನಮ್ಮ ಕೊಡುಗೆಯನ್ನೇ ಇವತ್ತು ಪ್ರಪಂಚ ಅನುಸರಿಸುತ್ತಿದೆ ಇನ್ನೊಂದು ವಿಧಾನದಲ್ಲಿ. ಇನ್ನು ಕಲೆಯ ವಿಭಾಗಕ್ಕೆ ಹೋಗೋಣ. ಕಲೆಗಳಲ್ಲಿ ಭರತನಾಟ್ಯ ನಮಗೆ ಶ್ರೇಷ್ಠ ಕಲೆ ಅಂತ ನಾವು ಹೇಳ್ತೀವಿ. ಆ ಶ್ರೇಷ್ಠ ಭರತನಾಟ್ಯದ ಕಲೆ ಭರತ ಮುನಿಯಿಂದ ಶುರುವಾಗಿದ್ದು. ಸಂಗೀತದಲ್ಲಿ ಅಷಡ್ಜ, ರಿಷಭ, ಗಾಂಧಾರ, ಪಂಚಮ, ದೈವತ, ನಿಷಾದ, ಹೀಗೆ ಸರಿಗಮ ಪದನಿ ಅಂತ ಹೇಳುವಂಥ ಸ್ವರಗಳು, ಆ ಸ್ವರಗಳನ್ನು ಸೃಜಿಸಿದ್ದು ಭಾರತ. ಶಿಲ್ಪಕಲೆಯಲ್ಲಿ ಮೇರು ಕೃತಿಗಳನ್ನು ಮಾಡಿರುವಂಥದ್ದು ಭಾರತ. ಪಕ್ಕದಲ್ಲಿ ಹೊಯ್ಸಳರ ಶಿಲ್ಪಕಲೆಯನ್ನು ನಾವು ನೋಡ್ಬೋದು, ಒರಿಸ್ಸಗಳಲ್ಲಿ ನೋಡ್ಬೋದು, ಒಂದು ಪುರಿ ಜಗನ್ನಾಥ ದೇವಾಲಯವನ್ನು ನೋಡ್ಬೋದು ನಾವು. ಚೋಳರ ಕಾಲಕ್ಕೆ ಬರ್ಬೋದು ನಮ್ಮ ತಮಿಳುನಾಡಿಗೆ, ಎಲ್ಲ ಕಡೆಯಲ್ಲಿ ನಾವು ಗಮನಿಸ್ಬೋದು. ಶಿಲ್ಪಕಲೆಯಲ್ಲಿ ಅತ್ಯದ್ಭುತವಾಗಿ ನಾವು ಸಾಧನೆಯನ್ನು ಮಾಡಿದ್ದೀವಿ. ಸಂಗೀತದಲ್ಲಿ ಅತ್ಯದ್ಭುತ ಸಾಧನೆಯನ್ನು ಮಾಡಿದ್ದೀವಿ. ಪಕ್ಕದಲ್ಲಿ ಮಹಾರಾಷ್ಟ್ರ ಇದೆ, ಮಹಾರಾಷ್ಟ್ರದ ಅಜಂತ ಎಲ್ಲೋರಕ್ಕೆ ಹೋದರೆ ನಮಗೆ ವರ್ಣಗಳು, ಚಿತ್ರಕಲೆಗಳು ಅದ್ಭುತ, ಒಂದು ಪ್ರಪಂಚವೇ ತೆಗೆದಿಡ್ತದೆ. ಹೀಗೆ ಪ್ರತಿಯೊಂದು ಕಡೆಯಲ್ಲಿಯೂ ಸಾಧನೆ ಮಾಡ್ತಾ ನಾವು ಹೋಗಿದ್ದೀವಿ. ಆಯುರ್ವೇದ ಜಗತ್ತಿಗೆ ಇವತ್ತು ದಾರ್ಶನಿಕ ಸ್ಥಿತಿಯಲ್ಲಿ ಇದೆ. ಆಯುಷ್ ಮಂತ್ರಾಲಯ ಈ COVID-19 ಈ ಮಹಾಮಾರಿಯ ಹೋರಾಟದ ಸಂದರ್ಭದಲ್ಲಿ ಒಂದು ಸೂತ್ರವನ್ನು ಹೇಳಿದೆ. ನಮ್ಮ ಆ ಸೂತ್ರಗಳನ್ನು ನಾವು ಹುಡುಕಿದರೆ ನಮ್ಮ ಜೀವನ ಪದ್ಧತಿಯೇ ಅದರೊಳಗಿದೆ. ಆಯುರ್ವೇದದಲ್ಲಿ ಬರ್ತದಂತೆ ನೋಡಿ, ಚರಕ ಸಂಹಿತ, ಚರಕ ಸಂಹಿತದಲ್ಲಿ ಬರುವಂಥದ್ದನ್ನೇ ಅವರು ಹೇಳಿದ್ದಾರೆ, ಇನ್ನೊಂದು ವಿಧದಲ್ಲಿ ಹೇಳಿದ್ದಾರೆ ಅಷ್ಟೇ. ನಾವು ಒಂದು ವೈರಸ್ಸಿನೊಟ್ಟಿಗೆ ಹೋರಾಟ ಮಾಡಿಕೊಂಡು ಅದರ ಮಾಡಬೇಕು ಅಂತ ಹೇಳಿದಾಗ ಅದಕ್ಕೊಂದು ಲಸಿಕೆಯನ್ನು ಕಂಡುಹುಡುಕ್ತಾ ಹೋದರೆ ಇನ್ನೊಂದು ವೈರಸ್ಸು ಬಂದೇ ಬರ್ತದೆ. ಆ ವೈರಸ್ಸನ್ನು ಹೊಡೆತಾ ಇದ್ದರೆ ಇದು ಮುಗಿದ್ಯಾವಾಗ? ಅದರ ಬದಲು ನಮ್ಮ ದೇಹದ ರೆಸಿಸ್ಟೆನ್ಸ್, ಅದರ ಪ್ರತಿನಿರೋಧಕ ಶಕ್ತಿಯನ್ನು ಜಾಸ್ತಿ ಮಾಡ್ತಾ ಹೋದರೆ ಈ ವೈರಸ್ಗಳು ಯಾವ ಸಂಬಂಧವೂ ಇಲ್ಲ ನಮಗೆ, ಅದು ಬರ್ತದೆ ಹೋಗ್ತದೆ, ಏನೂ ಪ್ರಾಬ್ಲಮ್ ಆಗಲಿಕ್ಕಿಲ್ಲ. ಹಾಗಿರುವಾಗ ಅಂಥ ರೆಸಿಸ್ಟೆನ್ಸನ್ನು ಗಳಿಸ್ಕೊಳ್ಳಿ ಅಂತ ಇವತ್ತು ಆಯುಷ್ ಮಂತ್ರಾಲಯ ಹೇಳ್ತಾ ಇದೆ. ಇದರ ಮೂಲ ಎಲ್ಲಿದೆ ಅಂದರೆ ನಮ್ಮ ಆಯುರ್ವೇದದಲ್ಲಿ ಇದೆ. ಚರಕ ಸಂಹಿತ ಆಯಿತು, ಸುಶ್ರುತ ಸಂಹಿತ ಅಂತ ಇನ್ನೊಂದಿದೆ. ಆಗಿನ ಕಾಲದಲ್ಲಿ ಸುಶ್ರುತ ಅಂತ ಹೇಳುವವನು ಅವನು ಶಸ್ತ್ರಚಿಕಿತ್ಸೆ ಮಾಡ್ತಿದ್ದಂತೆ. ತಲೆಯ ಶಸ್ತ್ರಚಿಕಿತ್ಸೆ ಬಹಳ ಕಷ್ಟ ಅಂತ ಇವತ್ತಿನ ಎಲ್ಲ ವೈದ್ಯಾಧಿಕಾರಿಗಳು ಹೇಳ್ತಾರೆ. ಆ ತಲೆಯ ಶಸ್ತ್ರಚಿಕಿತ್ಸೆಯನ್ನು ಮಾಡ್ತಿದ್ದ ಅವನು. ನಿಮಗೆ ಒಂದು ಸಣ್ಣ ತಮಾಷೆ ನೋಡಿ, ಲಯನ್ ಫೋರ್ಕ್ ಅಂತ ಹೇಳುವಂಥ ಶಬ್ದ ಇದೆ ಇವತ್ತಿಗೂ ಕೂಡ. ಯಾವುದೆಲ್ಲ ಸರ್ಜಿಕಲ್ ಟೂಲ್ ಇದೆಯೋ ಅದರಲ್ಲಿ ಲಯನ್ ಫೋರ್ಕ್, ಲಯನ್ ಫೋರ್ಕನ್ನು ಮೊದಲು ಹಿಂದೆ ಸುಶ್ರುತನ ಸಂಹಿತೆ ಅಂತ ತಗೊಂಡಿದ್ದದ್ದು. ಸಿಂಹ ಶಲಾಕ, 32 ಬೇರೆ ಬೇರೆ ರೀತಿಯ ಶಲಾಕೆಗಳನ್ನು ಅವನು ಸುಶ್ರುತ ಹೇಳಿದ್ದಾನೆ. ಆಮೇಲೆ ಕಾಲಾನುಕ್ರಮದಲ್ಲಿ ಯಾವುದೋ ಬೌದ್ಧ ಧರ್ಮ ಯಾವುದೋ ಇದರಿಂದಾಗಿ ಅದು ನಮ್ಮಂತೆ ಲುಪ್ತ ಆಗಿರಬಹುದು.
ಆದರೆ ಅದರ ಮೂಲ ಎಲ್ಲಿದೆ ಅಂತ ಹೇಳಿದ್ರೆ ಸುಶ್ರುತನಲ್ಲಿದೆ. ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾ ಇದ್ದ ಸುಶ್ರುತ ಅಂತ ಹೇಳುವಂಥದ್ದು ಆಗ ಪ್ಲಾಸ್ಟಿಕ್ ಸರ್ಜರಿ ಅಂತ ಹೇಳುವಂಥ ಹೆಸರಿರಲಿಕ್ಕಿಲ್ಲ, ಆದರೆ ಆ ಸರ್ಜರಿಯ ಮೆಥಡಾಲಜಿನ ಅವನು ಹೇಳಿದ. ಇನ್ನು ಜಗತ್ತನ್ನು ಇವತ್ತು ನತಮಸ್ತಕ ಮಾಡಿರುವಂತಹ ಒಂದು ವಿಶೇಷ ನಮಗೆಲ್ಲರಿಗೂ ಕಲ್ಪನೆ ಇದೆ, ಯೋಗ. ಆ ಯೋಗದ ಪತಂಜಲಿ ಯೋಗ, ಆ ಯೋಗದ ಕಲ್ಪನೆ, ಅಷ್ಟಾಂಗ ಯೋಗದ ಕಲ್ಪನೆ, ಯಮ ನಿಯಮ ಆಸನ ಪ್ರಾಣಾಯಾಮ ಧ್ಯಾನ ಧಾರಣ ಸಮಾಧಿ, ಈ ಅಷ್ಟಾಂಗ ಯೋಗದ ಕಲ್ಪನೆಯನ್ನು ಪ್ರಕರಣ ಮಾಡಿದ್ದು ಭಾರತವೇ. ಅದನ್ನು ಪತಂಜಲಿ ವಿಂಗಡಿಸಿ ಆ ಥರ ಹೇಳಿದ್ದಾನೆ. ಆ ಯೋಗದ ಮಾರ್ಗವೇ ಇವತ್ತು ಎಲ್ಲದಕ್ಕೂ ದಾರಿ ದೀಪ, ನಮ್ಮ ಆರೋಗ್ಯಕ್ಕೆ ದಾರಿ ದೀಪ. ಇದನ್ನು ಎಲ್ಲ ಜಗತ್ತಿನಲ್ಲಿರುತ್ತೆ, ಎಲ್ಲ ರಾಷ್ಟ್ರಗಳು ಒಪ್ಕೊಂಡ್ರು. ನಮ್ಮ ಮಾನ್ಯ ಪ್ರಧಾನಿ ಮಂತ್ರಿಗಳು ಈ ಥರ ಒಂದು ಅಂತಾರಾಷ್ಟ್ರೀಯ ಜೂನ್ 21 ಅಂತಾರಾಷ್ಟ್ರೀಯ ದಿನವನ್ನು ಯೋಗ ದಿನ, ಅಂತಾರಾಷ್ಟ್ರೀಯ ಯೋಗ ದಿನ ಮಾಡಬೇಕು ಅಂತ ಹೇಳಿದಾಗ 176 ದೇಶಗಳು ಇನ್ಕ್ಲೂಡಿಂಗ್ ಮುಸ್ಲಿಂ ಕಂಟ್ರೀಸ್ ಆಲ್ಸೋ ಎಲ್ಲರೂ ಕೂಡ ಅದನ್ನು ಒಪ್ಪಿ ಅದನ್ನು ಅನುಷ್ಠಾನ ಮಾಡ್ತಾ ಇದ್ದಾರೆ. ಯೋಗದ ಮಹಿಮೆ ಇವತ್ತು ಜಗದ್ವಿಖ್ಯಾತ ಆಗಿದೆ. ಇದು ಜಗತ್ತಿಗೆ ಅತ್ಯಂತ ಶ್ರೇಷ್ಠ ಕೊಡುಗೆ ಇದು. ಇದನ್ನು ನಾವು ಅಲ್ಲಗೆಳೆಯುವ ಹಾಗಿಲ್ಲ. ಇವತ್ತು ಬದುಕುವುದು ಹೇಗೆ, ಬದುಕುವುದು ಯಾಕೆ, ಪ್ರಕೃತಿಯಲ್ಲಿ ಒಂದು ನಿಯಮ ಇದೆ, ದೋಹನ ಅಂತ. ದೋಹನ ಅಂತ ಹೇಳಿದ್ರೆ ಹಾಲು ಕರೆಯುವುದು ಅಂತ. ಹಾಲು ಕರು ಕುಡಿದ ನಂತರ ಉಳಿದಿದ್ದನ್ನು ಹಿಂಡುವುದು, ಹಾಲನ್ನು ಹಿಂಡುವುದು. ಅದರಿಂದ ಅದಕ್ಕೂ ನೋವಾಗುವುದಿಲ್ಲ, ಹಸುವಿಗೂ ನೋವಾಗುವುದಿಲ್ಲ, ಕರುವಿಗೂ ಸಾಕಷ್ಟು ಆಗ್ತದೆ. ಈ ರೀತಿಯಲ್ಲಿ ಮನುಷ್ಯ ಪ್ರಕೃತಿಯನ್ನು ದೋಹನ ಮಾಡಬೇಕಂತೆ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಖರ್ಚು ಮಾಡಿಕೊಳ್ಬೇಕು, ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಪ್ರಕೃತಿಯನ್ನು ತೆಗೀಬೇಕು. ಅಕಸ್ಮಾತ್ ಇದು ತಪ್ಪಿದರೆ ಪ್ರಕೃತಿಯ ಶೋಷಣೆ ಆಗ್ತದೆ. ಆ ಪ್ರಕೃತಿ ಶೋಷಣೆ ಆದರೆ ಇನ್ನೊಂದು ರೀತಿಯಲ್ಲಿ ನಮ್ಮ ಮೇಲೆ ಮುನಿಸಿಕೊಳ್ಳುತ್ತದೆ ಪ್ರಕೃತಿ. ಇದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಆಯುರ್ವೇದ ಜೀವನ ಪದ್ಧತಿಯನ್ನು ಹೇಳಿಕೊಟ್ಟಿದೆ ನಮಗೆ. ಚರಕ ಸಂಹಿತ, ಸುಶ್ರುತ ಸಂಹಿತ, ಹೀಗೆ ಯಾವುದೆಲ್ಲ ನಮಗೆ ನಮ್ಮ ಆಯುರ್ವೇದದಲ್ಲಿ ಗ್ರಂಥಗಳಿದೆಯೋ ಇವುಗಳು ನಮ್ಮ ಈಗಿನ ಈ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿಯೂ ನಮಗೆ ದಾರಿದೀಪ ಆಗಬಲ್ಲವು. ಹೀಗೆ ಭಾರತದ ಸಾಧನೆಯನ್ನು ನಾವು ಹೇಳ್ತಾ ಹೋದರೆ ಇದು 3 ದಿವಸ ಮುಗಿಲಿಕ್ಕಿಲ್ಲ. ನನಗೆ ಕೊಟ್ಟಿರುವಂಥ 30-35 ನಿಮಿಷಗಳಲ್ಲಿ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಆ ಇಟ್ಟಂಥ ವಿಷಯಗಳು ಸತ್ಯವೋ ಸರಿಯೋ ನೀವೇ ವಿಶ್ಲೇಷಣೆ ಮಾಡಿ ನಿಮ್ಮದ ಜ್ಞಾನದಲ್ಲಿ ಅನ್ನು ಅದರಲ್ಲಿ ತೊಡಗಿಸಿಕೊಳ್ಳಿ. ಇವತ್ತು ಇಂಟರ್ನೆಟ್ ನಮ್ಮ ಕೈಲಿದೆ, ಗೂಗಲ್ ಇದೆ, ಆ ಇಂಟರ್ನೆಟ್ನಲ್ಲಿ ಹುಡುಕಿ, ತುಂಬ ವಿಷಯಗಳು ನಮಗೆ ಸಿಗ್ತದೆ. ಬೇರೆ ಬೇರೆ ವೆಬ್ಸೈಟ್ ಇದರಲ್ಲಿ ನೋಡಿ ನೀವು, ಅಲ್ಲಿ ಎಲ್ಲ ಕಡೆಯಲ್ಲೂ ನಮಗೆ ಕಾಣುವಂಥದ್ದು ಭಾರತದ ಇತಿಹಾಸ ಇದೆ, ಭಾರತ ಇತಿಹಾಸ ಉಜ್ವಲವಾಗಿತ್ತು. ಹಾಗೆ ಅಂತ ಹೇಳಿ ಬರೀ ಹಿಂದಿದ್ದು ಮಾತ್ರವ, ಈಗಲೂ ನಮ್ಮ ಸಾಧನೆ ಮಾಡ್ತಿಲ್ವ? ಎಲ್ಲ ಕಡೆಯಲ್ಲಿ ಸಾಧನೆ ಮಾಡ್ತಿದ್ದಾರೆ, ಆದರೆ ಆ ಸಾಧನೆ ಮಾಡ್ತಾ ಇರುವುದು ನಮ್ಮ ಕಣ್ಣಿಗೆ ಬೀಳ್ತಿಲ್ಲ. ಯಾಕೆಂತಂದರೆ ನಾವೆಲ್ಲ ಹೊರಗಡೆ ನೋಡೋದಷ್ಟೇ. ಇವತ್ತಿನ ಅರ್ವಾಚೀನ ಕಾಲದಲ್ಲಿ ಕೂಡ ಸರ್ ಸಿ ವಿ ರಾಮನ್, ಶ್ರೀನಿವಾಸ ರಾಮಾನುಜಂ, ಮೊನ್ನೆ ಇಕ್ವರೆಂಟ್ ನೊಬೆಲ್ ತಗೊಂಡಂಥ ಮಂಜುಳ್ ಭಾರ್ಗವ್, ಹೀಗೆ ಬೇರೆ ಬೇರೆ ಎಲ್ಲರ ನಾವು ಹುಡುಕಿ ಸೈನ್ಸ್ನಲ್ಲಿ ಇವತ್ತಿಗೂ ಕೂಡ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಲ್ಲ ಭಾಗದಲ್ಲಿಯೂ ಕೂಡ ತುಂಬ ಚೆನ್ನಾಗಿ ಸಾಧನೆ ಮಾಡ್ತಾ ಇರೋದು ಭಾರತೀಯರೇ. ಹಾಗೆ ಭಾರತಕ್ಕೆ ಹಿಂದಿನ ಇತಿಹಾಸದಲ್ಲೂ ನಾವು ಸಾಧನೆ ಮಾಡಿದ್ದೀವಿ, ಜಗತ್ತಿಗೆ ಕೊಟ್ಟಿದ್ದೀವಿ, ಈಗಲೂ ಸಾಧನೆ ಮಾಡ್ತಾ ಇದ್ದೀವಿ, ಜಗತ್ತಿಗೆ ಕೊಡ್ತಾ ಇದ್ದೀವಿ, ಇನ್ನು ಮುಂದೆಯೂ ಸಾಧನೆ ಮಾಡ್ತೀವಿ, ಜಗತ್ತಿಗೆ ಕೊಡ್ತೀವಿ. ಅದನ್ನು ನಾವು ಮನಸ್ಸಲ್ಲಿಟ್ಟುಕೊಂಡು ನಾವೆಲ್ಲರೂ ಭಾರತ ಮಾತ್ರೆಯ ಪುತ್ರರು. ನಾವು ಹುಟ್ಟಿರೋದು ಅಮೃತಸ್ಯ ಪುತ್ರ ಅಂತ ಒಂದು ಶಬ್ದ ಉಂಟು. ಅಮೃತಸ್ಯ ಪುತ್ರ ಅಂದರೆ ನಾವು ಅಮೃತಸ್ಯರು, ನಾವು ಅಮೃತ ಸಮಾನರು. ಹಾಗೆ ನಾವು ಹುಟ್ಟಿರುವಂಥದ್ದು ಏನೋ ಒಂದು ಸಾಧನೆ ಮಾಡಲಿಕ್ಕೆ. ಆ ಥರ ನಮ್ಮ ಪೂರ್ವಜರು ಯಾವ ಥರ ಸಾಧನೆ ಮಾಡಿದಾರೋ ಅದೇ ರೀತಿಯಲ್ಲಿ ನಾವು ಮುಂದೆ ಇನ್ನೇನಾದರೂ ಒಂದು ಸಾಧನೆ ಮಾಡಿ ಒಂದು ನಮ್ಮ ಒಂದು ಮಾರ್ಕ್ ಅಂತ ಹೇಳ್ತೀವಲ್ಲ, ನಮ್ಮ ನಿಶಾನೆಯನ್ನು ಇಟ್ಟು ನಾವು ಪಯಣಿಸಿದರೆ ಆಗ ನಮ್ಮ ಜೀವನ ಸಾರ್ಥಕ ಆಗ್ತದೆ. ಅಂತಹ ಪ್ರೇರಣೆಯನ್ನು ನಮ್ಮ ಪೂರ್ವಜರು ನಮಗೆ ಕೊಡಲಿ ಅಂತ ಹೇಳ್ತಾ ನನ್ನ ಪ್ರಸ್ತಾವನೆ ಮುಗಿಸ್ತೀನಿ. ಧನ್ಯವಾದ.